ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ರಿವಾಸ್ ಜಾಬ್ ನ್ಯೂಸ್ ಸ್ನೇಹಿತರೆ ಇವತ್ತು ನಾವು ಮೂರು ಅಕ್ಟೋಬರ್ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕರೆಂಟ್ ಅಫೇರ್ಸ್ ಅನ್ನು ನೋಡ್ತಾ ಇದೀವಿ ಹಾಗೆಯೇ ಈ ಒಂದು ಕರೆಂಟ್ ಅಫೇರ್ಸ್ನ ಇಂಗ್ಲೀಷ್ ಕ್ವಶನ್ಸ್ಗಳನ್ನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಿರ್ತಕ್ಕಂಥ ಲಿಂಕಲ್ಲಿ ನಿಮಗೆ ಸಿಗುತ್ತೆ ಸೊ ಅಲ್ಲಿಂದ ನೀವು ಈ ಕ್ವಶನ್ಸ್ಗಳನ್ನು ಪಡಿಬೋದು ಹಾಗೆಯೇ ಈ ಒಂದು ಕರೆಂಟ್ ಅಫೇರ್ಸ್ಗಳ ಒಂದು ಪಿ ಡಿ ಎಫ್ ಫೈಲನ್ನು ನಿಮಗೆ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಅಥವಾ ಬೇಕು ಅಂತ ಹೇಳಿದ್ರೆ ಅದರ ಒಂದು ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಲಾಗುತ್ತೆ ಅಲ್ಲಿಂದ ನೀವು ಈ ಒಂದು ಕ್ವೆಶನ್ಸ್ಗಳನ್ನು ಡೌನ್ಲೋಡ್ ಮಾಡ್ಕೋಬೋದು ಹಾಗೆಯೇ ಸ್ನೇಹಿತರೆ ಲಾಸ್ಟ್ ಕ್ಲಾಸಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಏನು ಅಂತ ಹೇಳಿದ್ರೆ ಎರಡು ಸಾವಿರದ ಹತ್ತೊಂಬತ್ತರ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿಗೆ ಆಯ್ಕೆಯಾಗಿರ್ತಕ್ಕಂಥವರು ಯಾರು ಈ ಪ್ರಶಸ್ತಿಗೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂತ ಹೇಳಿದ್ರೆ ಅಮಿತಾಬ್ ಬಚ್ಚನ್ ಅವರು ಈ ಪ್ರಶಸ್ತಿಗೆ ಆಯ್ಕೆಯಾಗಿರ್ತಕ್ಕಂಥವ್ರು ಹಾಗೆಯೇ ಸ್ನೇಹಿತರೆ ನಿಮಗೆ ನೆನಪಿರಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆಯ್ಕೆಯಾಗಿರ್ತಕ್ಕಂಥವ್ರು ಅಂತ ಹೇಳಿದ್ರೆ ಎರಡು ಸಾವಿರದ ಹದಿನೆಂಟರಲ್ಲಿ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿಗೆ ಆಯ್ಕೆಯನ್ನು ಮಾಡಿರ್ತಾರೆ ಆದರೆ ಪ್ರೆಸೆಂಟ್ ಮಾಡ್ತಕ್ಕಂಥದ್ದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸೊ ಈ ರೀತಿಯಾಗಿ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗುತ್ತೆ ಹಾಗೆಯೇ ನಾವು ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಬಗ್ಗೆ ಒಂದಿಷ್ಟು ಹೆಚ್ಚಿನ ಮಾಹಿತಿಯನ್ನು ನೋಡೋದಾದರೆ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿಯನ್ನು ಮೊದಲು ಈ ಒಂದು ಪ್ರಶಸ್ತಿಯನ್ನು ನೀಡೋದಕ್ಕೆ ಪ್ರಾರಂಭಿಸಿದ್ದು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಮೊದಲ ಬಾರಿಗೆ ಈ ಪ್ರಶಸ್ತಿಯನ್ನು ನೀಡೋದಕ್ಕೆ ಪ್ರಾರಂಭ ಮಾಡಲಾಗುತ್ತೆ ಹಾಗೆಯೇ ಈ ಪ್ರಶಸ್ತಿಯನ್ನು ನೀಡ್ತಕ್ಕಂಥ ಉದ್ದೇಶ ಏನು ಅಂತ ಹೇಳಿದ್ರೆ ಆಮೇಲೆ ಯಾರಿಗೆ ಈ ಪ್ರಶಸ್ತಿಯನ್ನು ನೀಡ್ತಾರೆ ಅಂತ ಹೇಳಿದ್ರೆ ಸಿನಿಮಾ ಜೀವನದ ಅಥವಾ ಸಿನಿಮಾ ರಂಗದಲ್ಲಿ ಅತ್ಯಂತ ಹೆಚ್ಚು ಕೊಡುಗೆಯನ್ನು ನೀಡಿರ್ತಕ್ಕಂಥವರಿಗೆ ಅಥವಾ ಗೌರವಾನ್ವಿತ ವ್ಯಕ್ತಿಗಳಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡಿರ್ತಾರೆ ಅಂದರೆ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ಸಿನಿಮಾ ರಂಗಗಳನ್ನು ಕೂಡ ಒಳಗೊಂಡಂತೆ ಆ ಒಂದು ಸಿನಿಮಾ ರಂಗದಲ್ಲಿ ಹೆಚ್ಚು ಜನಪ್ರಿಯತೆ ಮತ್ತು ಸಾಧನೆಯನ್ನು ಮಾಡಿರ್ತಕ್ಕಂಥವ್ರಿಗೆ ಈ ಪ್ರಶಸ್ತಿಯನ್ನು ನೀಡಲಾಗುತ್ತೆ ಸೊ ಈ ಪ್ರಶಸ್ತಿಯ ಹಿಂದೆ ಇರ್ತಕ್ಕಂಥವ್ರು ಯಾರು ಅಂತ ಹೇಳಿದ್ರೆ ದಾದಾ ಸಾಹೇಬ್ ಪಾಲ್ಕೆ ಸೊ ಇವರ ಹೆಸರಿನ ಮೂಲಕ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗುತ್ತೆ ಉದ್ದೇಶ ಏನು ಅಂತ ಹೇಳಿದ್ರೆ ನಮ್ಮ ಭಾರತ ದೇಶದ ಸಿನಿಮಾ ರಂಗದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ಸಿನಿಮಾ ಅಂತ ನೀಡಿದ್ದು ಅಂತ ಹೇಳಿದ್ರೆ ಇವರೇ ದಾದಾ ಸಾಹೇಬ್ ಪಾಲ್ಕೆ ಇವರು ಮೊದಲನೇ ಸಿನಿಮಾ ಅಂತ ಹೇಳಿದ್ರೆ ಎರಡು ಸಾವಿರದ ಒಂಬೈನೂರ ಹದಿಮೂರರಲ್ಲಿ ರಾಜ ಹರಿಶ್ಚಂದ್ರ ಅಂತಕ್ಕಂಥ ಒಂದು ಸಿನಿಮಾದ ಮೂಲಕವಾಗಿ ಭಾರತದಲ್ಲಿ ಮೊದಲ ಸಿನಿಮಾವನ್ನು ಪ್ರಾರಂಭ ಮಾಡಲಾಗುತ್ತೆ ಸೊ ಅದರಿಂದ ಇವರ ಹೆಸರಿನ ಮುಖಾಂತರವಾಗಿ ಈ ಪ್ರಶಸ್ತಿಯನ್ನು ನೀಡಲಾಗುತ್ತೆ ಹಾಗೆ ಎಕ್ಸಾಮ್ ಪ್ರಾಸ್ಪೆಕ್ಟಿವ್ ಆಗಿ ಈ ಎಲ್ಲ ವಿಷಯಗಳೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿದೆ ಹಾಗೆಯೇ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥ ವಿಷಯಗಳನ್ನು ನಾವು ನೋಡ್ಕೊಳ್ಳೋಣ ಸೊ ಇಲ್ಲಿ ಎರಡು ಸಾವಿರದ ಹದಿನಾರರಲ್ಲಿ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿಯನ್ನು ಪಡೆದವ್ರು ಯಾರು ಅಂತ ಕಾಸಿನಾಥುನಿ ವಿಶ್ವನಾಥ್ ಎರಡು ಸಾವಿರದ ಹದಿನಾರರಲ್ಲಿ ಇವರು ಅರವತ್ನಾಲ್ಕನೆಯ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿಯನ್ನು ಪಡಿತಾರೆ ಹಾಗೆ ಅರವತ್ತೈದನೇ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿಯನ್ನು ವಿನೋದ್ ಖನ್ನಾ ಎರಡು ಸಾವಿರದ ಹದಿನೇಳರಲ್ಲಿ ಪಡೀತಾರೆ ಹಾಗೆ ಅರವತ್ತಾರನೇ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿಯನ್ನು ಅಮಿತಾಬ್ ಬಚ್ಚನ್ ಅವರು ಎರಡು ಸಾವಿರದ ಹದಿನೆಂಟರಲ್ಲಿ ಪಡಿತಾರೆ ಸೊ ಇವೆಲ್ಲ ಇನ್ಫಾರ್ಮೇಷನ್ಸ್ಗಳು ತುಂಬಾ ಇಂಪಾರ್ಟೆಂಟ್ ಆಗಿದೆ ಹಾಗೆ ನಿಮಗೆ ಗೊತ್ತಿರಲಿ ಭಾರತೀಯ ಚಿತ್ರರಂಗಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಪ್ರಶಸ್ತಿ ಏನಿದೆ ಸೊ ಇದು ಅತ್ಯಂತ ದೊಡ್ಡ ಪ್ರಶಸ್ತಿಯಾಗಿದೆ ಇದು ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಇದು ಚಿತ್ರರಂಗಕ್ಕೆ ನೀಡ್ತಕ್ಕಂಥದ್ರಲ್ಲಿ ಅತ್ಯಂತ ದೊಡ್ಡ ಪ್ರಶಸ್ತಿಯಾಗಿದೆ ಹಾಗೆ ಈ ಪ್ರಶಸ್ತಿಯನ್ನು ಯಾವ ರೀತಿಯಾಗಿ ನೀಡಲಾಗುತ್ತೆ ಅಂತ ಹೇಳಿದ್ರೆ ಸ್ವರ್ಣ ಕಮಲವುಳ್ಳಿರ್ತಕ್ಕಂಥ ಒಂದು ಗೋಲ್ಡ್ ಲೋಟಸನ್ನು ನೀಡಲಾಗುತ್ತೆ ಜೊತೆಗೆ ಹದಿನಾಲ್ಕು ಸಾವಿರ ಡಾಲರ್ಸ್ಗಳ ಒಂದು ಅಮೌಂಟನ್ನು ಈ ಒಂದು ಪ್ರಶಸ್ತಿಯ ಜೊತೆಗೆ ನೀಡಲಾಗುತ್ತೆ ಹಾಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ಪ್ರಶಸ್ತಿಯನ್ನು ಅಮಿತಾಬ್ ಬಚ್ಚನ್ ಅವರಿಗೆ ನೀಡಲಾಗಿದೆ ನಿಮಗೆ ನೆನಪಿರಲಿ ಎರಡು ಸಾವಿರದ ಹದಿನೆಂಟು ಅಂತ ಅಂದ್ರೂ ಕೂಡ ಅಂದರೆ ಈಗ ಸಂಬಂಧಪಟ್ಟಾಗ ಹೇಳೋದಾದರೆ ಎರಡು ಸಾವಿರದ ಹದಿನೆಂಟು ಅಂತ ಹೇಳಿದರು ಅಥವಾ ಎರಡು ಸಾವಿರದ ಹತ್ತೊಂಬತ್ತು ಅಂತ ಹೇಳಿದ್ರು ಕೂಡ ಈ ಎರಡೂ ಟೈಮಲ್ಲಿ ಯಾರಿಗೆ ಪ್ರಶಸ್ತಿಯನ್ನು ನೀಡಲಾಗಿದೆ ಅಂತ ಹೇಳಿದರೆ ನಿಮಗೆ ಗೊತ್ತಿರಲಿ ಅಮಿತಾಬ್ ಬಚ್ಚನ್ ಈಗ ಒಟ್ಟು ಐವತ್ತು ಪ್ರಶಸ್ತಿಗಳನ್ನು ನೀಡಲಾಗಿದೆ ಹಾಗೆ ದಾದಾ ಸಾಹೇಬ್ ಪಲ್ಕೆ ಪ್ರಶಸ್ತಿಯನ್ನು ಮೊದಲು ಯಾರಿಗೆ ನೀಡಲಾಗುತ್ತೆ ಅಂತ ಹೇಳಿದ್ರೆ ದೇವಿಕಾ ರಾಣಿಯವರಿಗೆ ಈ ಪ್ರಶಸ್ತಿಯನ್ನು ಮೊದಲ ಬಾರಿಗೆ ನೀಡಲಾಗುತ್ತೆ ಸೊ ಇದಿಷ್ಟು ಇನ್ಫಾರ್ಮೇಷನ್ಸ್ಗಳು ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿಗೆ ಸಂಬಂಧಪಟ್ಟ ಹಾಗೆ ಹಾಗೆ ಸ್ನೇಹಿತರೆ ಲಾಸ್ಟ್ ಕ್ಲಾಸಲ್ಲಿ ಒಂದು ಕ್ವಶನನ್ನು ನಿಮಗೆ ಬಿಟ್ಟಿದ್ವಿ ಅದರಲ್ಲಿ ಕೆಲವೊಂದಿಷ್ಟು ಆನ್ಸರ್ಸ್ಗಳು ತಪ್ಪಾಗಿದ್ವು ಸೊ ಅದರಿಂದ ಆ ಒಂದು ಕ್ವಶನನ್ನು ಎಗೇನ್ ನಾನು ತೊಗೊಳ್ತಾ ಇದ್ದೀನಿ ಸೊ ಅದರಲ್ಲಿ ನಿಮಗೆ ಕಂಪ್ಲೀಟ್ ಡೀಟೇಲ್ ಇರತಕ್ಕಂಥ ಇನ್ಫಾರ್ಮೇಷನ್ ಇದರಲ್ಲಿ ನೀಡ್ತಾ ಇದ್ದೀವಿ ಸೊ ಪ್ರಶ್ನೆ ಏನು ಅಂತ ಹೇಳಿದ್ರೆ ಇತ್ತೀಚೆಗೆ ನೀತಿ ಆಯೋಗವು ಶಾಲೆಗಳ ಶಿಕ್ಷಣ ಗುಣಮಟ್ಟ ಸೂಚ್ಯಾಂಕವನ್ನು ಬಿಡುಗಡೆ ಮಾಡಿದ್ದು ಇದರಲ್ಲಿ ಅಗ್ರಸ್ಥಾನ ಪಡೆದ ರಾಜ್ಯ ಯಾವುದು ಸ್ನೇಹಿತರೆ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂತ ಹೇಳಿದ್ರೆ ಇದು ಕೇರಳ ರಾಜ್ಯ ಇದು ರೈಟ್ ಆಗಿರತಕ್ಕಂಥ ಆನ್ಸರ್ ಆಗಿರುತ್ತೆ ಹಾಗೆ ಈ ಒಂದು ಶಾಲಾ ಶಿಕ್ಷಣದ ಗುಣಮಟ್ಟವನ್ನ ಸೂಚ್ಯಾಂಕದ ರೂಪವಾಗಿ ಹೇಳಬೇಕಾದ್ರೆ ಅಲ್ಲಿ ಮೂರು ರೀತಿಯಾಗಿರ್ತಕ್ಕಂಥ ಕೆಟಗರಿಯನ್ನು ಮಾಡಲಾಗತ್ತೆ ಅದರಲ್ಲಿ ದೊಡ್ಡ ರಾಜ್ಯಗಳು ಸಣ್ಣ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಅಂತ ಹೇಳ್ಬಿಟ್ಟು ದೊಡ್ಡ ರಾಜ್ಯಗಳಲ್ಲಿ ಒಟ್ಟು ಇಪ್ಪತ್ತು ರಾಜ್ಯಗಳನ್ನು ತೆಗೆದುಕೊಳ್ಳಲಾಗುತ್ತೆ ಸೊ ಆ ಇಪ್ಪತ್ತು ರಾಜ್ಯಗಳಲ್ಲಿ ಕೇರಳ ಮೊದಲನೇ ಸ್ಥಾನವನ್ನು ಪಡ್ಕೊಂಡಿರ್ತಕ್ಕಂಥ ರಾಜ್ಯವಾಗಿರುತ್ತೆ ಹಾಗೆ ಎರಡನೇ ಸ್ಥಾನವನ್ನು ರಾಜಸ್ಥಾನ್ ಮೂರನೇ ಸ್ಥಾನವನ್ನು ಕರ್ನಾಟಕ ಪಡ್ಕೊಂಡಿರುತ್ತೆ ನಿನ್ನೆ ಕ್ಲಾಸಲ್ಲಿ ನಾನು ನಿಮಗೆ ಇದನ್ನು ಹೇಳಬೇಕಿದ್ರೆ ಕರ್ನಾಟಕ ಹದಿಮೂರನೇ ಸ್ಥಾನವನ್ನು ಪಡ್ಕೊಂಡಿದೆ ಅಂತ ಹೇಳಿದೆ ಸೊ ಅದು ತಪ್ಪಾಗಿರುತ್ತೆ ಆದ್ದರಿಂದ ಈ ಒಂದು ಇನ್ಫಾರ್ಮೇಷನ್ ನೀವು ಅಲ್ಲಿ ಕರೆಕ್ಟ್ ಮಾಡಿಕೊಳ್ಳಿ ಹಾಗೆ ಸಣ್ಣ ರಾಜ್ಯಗಳಲ್ಲಿ ಮಣಿಪುರ ತ್ರಿಪುರ ಗೋವಾ ಈ ಮೂರು ರಾಜ್ಯಗಳಿದ್ದಾವೆ ಅಂದರೆ ಮಣಿಪುರ ಮೊದಲನೇ ಸ್ಥಾನವನ್ನು ಪಡ್ಕೊಂಡಿದೆ ಎರಡನೇ ಸ್ಥಾನವನ್ನು ತ್ರಿಪುರ ಹಾಗೆ ಮೂರನೇ ಸ್ಥಾನವನ್ನು ಗೋವಾ ರಾಜ್ಯ ಪಡ್ಕೊಂಡಿದೆ ಸೊ ಸಣ್ಣ ರಾಜ್ಯಗಳಲ್ಲಿ ಒಟ್ಟು ಎಂಟು ರಾಜ್ಯಗಳಿದ್ದಾವೆ ದೊಡ್ಡ ರಾಜ್ಯಗಳಲ್ಲಿ ಒಟ್ಟು ಇಪ್ಪತ್ತು ರಾಜ್ಯಗಳಿದ್ದಾವೆ ಹಾಗೆ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಏಳು ಕೇಂದ್ರಾಡಳಿತ ಪ್ರದೇಶಗಳಿದ್ದಾವೆ ಸೊ ಅದರಲ್ಲಿ ಚಂಡೀಗರ್ ಮತ್ತು ದಾದ್ರಾ ಮತ್ತು ನಗರ ಹಾವೇಲಿ ಸೊ ಚಂಡೀಗರ್ ಇದು ಮೊದಲನೇ ಸ್ಥಾನವನ್ನು ಪಡ್ಕೊಂಡಿದೆ ಹಾಗೆ ದಾದ್ರಾ ಮತ್ತು ನಗರ್ ಹವೇಲಿ ಇದು ಎರಡನೇ ಸ್ಥಾನ ಹಾಗೂ ದೆಹಲಿ ಮೂರನೇ ಸ್ಥಾನವನ್ನು ಪಡ್ಕೊಂಡಿದೆ ಸೊ ಇದರ ಜೊತೆಗೆ ನಿಮಗೆ ಎಕ್ಸಾಮ್ ಪ್ರಾಸ್ಪೆಕ್ಟಿವ್ ಆಗಿ ಎಲ್ಲ ಇನ್ಫಾರ್ಮೇಷನ್ಸ್ಗಳನ್ನು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿದೆ ಹಾಗೆ ಯಾವ ಒಂದು ಪ್ರತಿಶತದ ಮೇರೆಗೆ ಈ ಒಂದು ಸ್ಕೋರನ್ನು ನೀಡಲಾಗುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ಹೆಚ್ಚು ಇನ್ಫಾರ್ಮೇಷನ್ ಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಈ ಒಂದು ನೀತಿ ಆಯೋಗ ಬಿಡುಗಡೆ ಮಾಡಿರ್ತಕ್ಕಂಥ ಈ ಒಂದು ಶಾಲೆಗಳ ಶಿಕ್ಷಣ ಗುಣಮಟ್ಟ ಸೂಚ್ಯಂಕಕ್ಕೆ ಸಂಬಂಧಪಟ್ಟಾಗೆ ನೂರ ಐವತ್ತು ಪೇಜ್ಗಳನ್ನು ಹೊಂದಿರತಕ್ಕಂಥ ಕಂಪ್ಲೀಟ್ ಡೀಟೇಲ್ಸ್ನ ಒಂದು ಸಮೀಕ್ಷೆಯನ್ನು ನಿಮಗೆ ನೀಡಲಾಗಿದೆ ಆ ಒಂದು ಡೀಟೇಲ್ನ ತೊಗೊಂಡ್ಬಿಟ್ಟು ನೀವು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು ಸೊ ಇಲ್ಲಿ ಮೇಯ್ನಾಗಿ ಎಕ್ಸಾಮಲ್ಲಿ ಕೇಳ್ಬೋದಾಗಿರ್ತಕ್ಕಂಥ ಪ್ರಾಸ್ಪೆಕ್ಟಿವಲ್ಲಿ ನಿಮಗೆ ತೊಗೊಂಡಿರ್ತಕ್ಕಂಥ ಇನ್ಫಾರ್ಮೇಷನಲ್ಲಿ ಪ್ರತಿಯೊಂದು ಇಟ್ ಮೀನ್ಸ್ ಓವರ್ ಆಲ್ ಆಗಿ ಹೇಳೋದಾದರೆ ಅಂದರೆ ಸ್ಕೋರನ್ನು ತಗೊಂಡುಕೊಂಡಿರ್ತಕ್ಕಂಥದ್ದು ಈ ಒಂದು ದೊಡ್ಡ ರಾಜ್ಯಗಳಲ್ಲಿ ಅರವತ್ತು ಪರ್ಸೆಂಟೇಜ್ ಏನಿರುತ್ತೆ ಸೊ ಆ ಅರವತ್ತು ಪರ್ಸೆಂಟೇಜ್ಗಿಂತ ಮೇಲೆ ಇರ್ತಕ್ಕಂಥ ರಾಜ್ಯಗಳು ಯಾವುದು ಅಂತ ಹೇಳಿದ್ರೆ ಕೇರಳ ರಾಜಸ್ಥಾನ್ ಕರ್ನಾಟಕ ಆಂಧ್ರ ಪ್ರದೇಶ್ ಗುಜರಾತ್ ಅಸ್ಸಾಂ ಈ ಎಲ್ಲ ಸ್ಟೇಟ್ಸ್ಗಳನ್ನು ಕೂಡ ಉತ್ತಮ ಪ್ರದರ್ಶನವನ್ನು ನೀಡತಕ್ಕಂಥ ಹಾಗೆ ಅರವತ್ತು ಪ್ರತಿಶತಕ್ಕಿಂತ ಹೆಚ್ಚು ಇರತಕ್ಕಂಥ ರಾಜ್ಯಗಳಾಗಿದ್ದಾವೆ ಸೊ ಅದೇ ರೀತಿಯಾಗಿ ಮೊದಲನೇ ಸ್ಥಾನವನ್ನು ಪಡ್ಕೊಂಡಿರ್ತಕ್ಕಂಥ ಕೇರಳ ರಾಜ್ಯ ಏನಿದೆ ಸೊ ಅದರ ಒಂದು ಪರ್ಸೆಂಟೇಜ್ ಅಥವಾ ಸ್ಕೋರ್ ಏನು ಅಂತ ಹೇಳಿದ್ರೆ ಸೆವೆಂಟಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಅಷ್ಟು ಸ್ಕೋರನ್ನು ಪಡ್ಕೊಂಡು ಅದು ಮೊದಲನೇ ಸ್ಥಾನದಲ್ಲಿದೆ ಹಾಗೆ ಕೊನೆಯ ಸ್ಥಾನದಲ್ಲಿ ಇರತಕ್ಕಂಥ ಉತ್ತರ ಪ್ರದೇಶ ಇದು ಮೂವತ್ತಾರು ಪಾಯಿಂಟ್ ನಾಲ್ಕರಷ್ಟು ಸ್ಕೋರನ್ನು ಇದು ಪಡ್ಕೊಂಡಿದೆ ಸೊ ಅದೇ ರೀತಿಯಾಗಿ ಈ ಒಂದು ಇನ್ಫಾರ್ಮೇಷನ್ಗೆ ರಿಲೇಟೆಡ್ ಆಗಿರ್ತಕ್ಕಂಥ ಒಂದು ಇನ್ಫಾರ್ಮೇಷನ್ ಇದರಲ್ಲಿದೆ ಸೊ ಇದನ್ನು ನೀವು ಸ್ಕ್ರೀನ್ಶಾಟ್ ಮಾಡಿಕೊಂಡು ಇದನ್ನು ನೀವು ಎಕ್ಸ್ಟ್ರಾ ನೀವು ಸ್ಟಡಿ ಮಾಡಬಹುದು ಹಾಗೆಯೇ ಇಲ್ಲಿ ಸಣ್ಣ ರಾಜ್ಯಗಳಲ್ಲಿ ಇರ್ತಕ್ಕಂಥದ್ರಲ್ಲಿ ಮಣಿಪುರ ತ್ರಿಪುರ ಗೋವಾ ರಾಜ್ಯಗಳು ಮೊದಲನೇ ಮೂರು ಸ್ಥಾನವನ್ನು ಪಡ್ಕೊಂಡಿದ್ದಾವೆ ಸೊ ಅವುಗಳಲ್ಲಿ ಐವತ್ತೈದು ಪ್ರತಿಶತಕ್ಕಿಂತ ಹೆಚ್ಚು ಇರತಕ್ಕಂಥ ರಾಜ್ಯಗಳಲ್ಲಿ ಈ ಮೂರು ರಾಜ್ಯಗಳು ಇದ್ದಾವೆ ಹಾಗೆಯೇ ಹೆಚ್ಚಿನ ಸ್ಥಾನವನ್ನು ಪಡ್ಕೊಂಡಿರ್ತಕ್ಕಂಥ ಅಥವಾ ಮೊದಲನೇ ಸ್ಥಾನವನ್ನು ಪಡ್ಕೊಂಡಿರ್ತಕ್ಕಂಥ ಮಣಿಪುರದ ಒಟ್ಟು ಸ್ಕೋರ್ ಏನು ಅಂತ ಹೇಳಿದ್ರೆ ಅರವತ್ತ ಎಂಟು ಪಾಯಿಂಟ್ ಎಂಟರಷ್ಟು ಮಣಿಪುರ ಪಡ್ಕೊಂಡಿದೆ ಹಾಗೆಯೇ ಅತಿ ಕಡಿಮೆ ಸ್ಕೋರನ್ನು ಹೊಂದಿರತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ ಅರುಣಾಚಲ್ ಪ್ರದೇಶ್ ಇದು ಇಪ್ಪತ್ತ್ನಾಲ್ಕು ಪಾಯಿಂಟ್ ಆರರಷ್ಟು ಪಾಯಿಂಟ್ಸ್ಗಳನ್ನು ಇದು ಅಥವಾ ಸ್ಕೋರನ್ನು ಹೊಂದಿದೆ ಹಾಗೆಯೇ ಕೇಂದ್ರಾಡಳಿತ ಪ್ರದೇಶಕ್ಕೆ ಹಾಗೆ ಚಂಡೀಘರ್ ಇದು ಹಾಗೆಯೇ ದಾದ್ರಾ ಮತ್ತು ನಗರ್ ಹವೇಲಿ ಮತ್ತು ದೆಹಲಿ ಸೊ ಇವು ಮೂರೂ ಕೂಡ ಐವತ್ತು ಪ್ರತಿಶತಕ್ಕಿಂತ ಹೆಚ್ಚು ಸ್ಕೋರನ್ನು ತಗೊಂಡಿರ್ತಕ್ಕಂಥದ್ದು ಇದರಲ್ಲಿ ಚಂಡೀಘರ್ ಏನಿದೆ ಸೊ ಇದರ ಒಟ್ಟು ಸ್ಕೋರ್ ಎಷ್ಟು ಅಂತ ಹೇಳಿದ್ರೆ ಎಂಬತ್ತೆರಡು ಪಾಯಿಂಟ್ ಒಂಬತ್ತರಷ್ಟು ಸ್ಕೋರ್ನ ಇದು ಪಡ್ಕೊಂಡಿದೆ ಹಾಗೆ ಕೊನೆಯ ಸ್ಥಾನವನ್ನು ಪಡ್ಕೊಂಡಿರ್ತಕ್ಕಂಥ ಲಕ್ಷದ್ವೀಪ ಇದು ಮೂವತ್ತೊಂದು ಪಾಯಿಂಟ್ ಒಂಬತ್ತರಷ್ಟು ಪರ್ಸೆಂಟೇಜನ್ನು ಇದು ಪಡ್ಕೊಂಡಿದೆ ಸ್ನೇಹಿತರೆ ಇದಿಷ್ಟು ನಿಮಗೆ ಅನಿಸ್ಬೋದು ಇಷ್ಟೊಂದೆಲ್ಲ ಡೀಟೇಲ್ಡ್ ಆಗಿ ನಾವು ತಿಳ್ಕೊಬೇಕಾ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ಪ್ರಚಲಿತ ಘಟನೆಗೆ ಸಂಬಂಧಪಟ್ಟಾಗಿ ಯಾವ ರೀತಿ ಬೇಕಾದ್ರೂ ಕೂಡ ಕ್ವಶನ್ಸ್ ಕೇಳಬಹುದಾಗಿರೋದ್ರಿಂದ ಸೊ ಅದರಲ್ಲಿ ನಿಮಗೆ ಜನರಲ್ ವ್ಯೂವಲ್ಲಿ ಹೇಳೋದಾದರೆ ಅಂದರೆ ಕಾಮನ್ ಎಕ್ಸಾಮ್ಸ್ಗಳಲ್ಲಿ ಇಷ್ಟು ಇನ್ಫಾರ್ಮೇಷನ್ಸ್ಗಳಿದ್ರೆ ಸಾಕು ಇಫ್ ಇನ್ ಕೇಸ್ ನೀವೇನಾದ್ರೂ ಕೂಡ ಐ ಎ ಎಸ್ಗೆ ಸ್ಟಡಿ ಮಾಡ್ತಿದ್ದೀರಾ ಅಥವಾ ಕೆ ಎ ಎಸ್ಗೆ ಸ್ಟಡಿ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಆ ಒಂದು ಸಮೀಕ್ಷೆಯ ಒಂದು ಪಿ ಡಿ ಎಫ್ ಅನ್ನು ನೀವು ತಗೊಂಡು ಸ್ಟಡಿಯನ್ನು ಮಾಡಬಹುದು ಹಾಗೆಯೇ ಇವತ್ತಿನ ಎರಡನೇ ಪ್ರಶ್ನೆ ಈ ರೀತಿಯಾಗಿದೆ ಇತ್ತೀಚೆಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಹುಟ್ಟುಹಬ್ಬದ ದಿನದಂದು ಅವರ ಜೀವನದ ಕುರಿತು ಬಿಡುಗಡೆ ಮಾಡಿರತಕ್ಕಂಥ ಪುಸ್ತಕ ಲಾಲ್ ಬಹದ್ದೂರ್ ಶಾಸ್ತ್ರಿ ಪೊಲಿಟಿಕ್ಸ್ ಆ್ಯಂಡ್ ಬಿಹ್ಯಾಂಡ್ನ ಲೇಖಕರು ಯಾರು ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂತ ಹೇಳಿದ್ರೆ ಸಂದೀಪ್ ಶಾಸ್ತ್ರಿ ಅವರು ಈ ಒಂದು ಪುಸ್ತಕವನ್ನು ಬರೆದಿರ್ತಾರೆ ಸೊ ಈ ಒಂದು ಪುಸ್ತಕದಲ್ಲಿ ಸಂಪೂರ್ಣವಾಗಿ ಲಾಲ್ ಬಹದ್ದೂರ್ ಅವರ ಜೀವನದ ಕುರಿತು ಈ ಒಂದು ಪುಸ್ತಕದಲ್ಲಿ ಬರೆಯಲಾಗುತ್ತೆ ಸೊ ಆ ಒಂದು ಪುಸ್ತಕದ ಹೆಸರು ನಿಮಗೆ ಗೊತ್ತಿರಬೇಕು ಈ ಒಂದು ಕ್ವಶನಲ್ಲಿ ತಿಳ್ಕೊಳ್ತಕ್ಕಂಥ ಅಲ್ಲಿ ಪುಸ್ತಕದ ಹೆಸರು ಗೊತ್ತಿರಬೇಕು ಪುಸ್ತಕವನ್ನು ಬರೆದಿರ್ತಕ್ಕಂಥವ್ರು ಯಾರು ಅಂತಲೂ ಕೂಡ ಗೊತ್ತಿರಬೇಕು ಸೊ ಈ ಎರಡು ಇನ್ಫಾರ್ಮೇಶನ್ಸ್ಗಳು ಇದು ತುಂಬಾ ಇಂಪಾರ್ಟೆಂಟ್ ಆಗಿದೆ ಹಾಗೆಯೇ ಭಾರತದ ಮೊದಲನೇ ಪ್ರಧಾನಿ ಇಲ್ಲಿ ಜವಾಹರ್ ಲಾಲ್ ನೆಹರು ಇದ್ದಾರೆ ಸೊ ಹಾಗೆಯೇ ಎರಡನೆಯ ಪ್ರಧಾನಿ ಅಂತ ಹೇಳಿದ್ರೆ ಇಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಭಾರತ ದೇಶದ ಎರಡನೇ ಪ್ರಧಾನಿಯಾಗಿ ಆಯ್ಕೆಯಾಗಿದ್ದರು ಸೊ ಇವಿಷ್ಟು ಇನ್ಫಾರ್ಮೇಷನ್ಸ್ಗಳು ತುಂಬಾ ಇಂಪಾರ್ಟೆಂಟ್ ಏನಕ್ಕೆ ಅಂತ ಹೇಳಿದ್ರೆ ನೀವೇನಾದರೂ ಕೂಡ ಕಾನ್ಸ್ಟೇಬಲ್ಗಾಗಿರ್ಬೋದು ಅಥವಾ ಎಸ್ ಐಗಾಗಿರ್ಬೋದು ಈ ಒಂದು ಎಕ್ಸಾಮ್ಗೆ ತಯಾರಿ ನಡೆಸ್ತಿದ್ದೀರಾ ಅಂತ ಹೇಳಿದ್ರೆ ನಿಮಗೆ ನೇರವಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಪಿ ಸಿ ಅಲ್ಲಿ ಕೇಳಲಾಗತ್ತೆ ಹಾಗೆ ಇಂಡೈರೆಕ್ಟಾಗಿ ಕೆಲವೊಂದಿಷ್ಟು ಕ್ವಶನ್ಸ್ಗಳನ್ನು ನೀವು ಯೂಸ್ ಮಾಡ್ಕೋಬೇಕು ಅಂದರೆ ಈ ಎಲ್ಲ ಇನ್ಫಾರ್ಮೇಷನ್ಸ್ಗಳನ್ನು ಸ್ವಲ್ಪ ಸ್ವಲ್ಪ ತಿಳ್ಕೊಂಡ್ರೂ ಕೂಡ ಅಲ್ಲಿ ನಿಮಗೆ ಯೂಸ್ ಆಗ್ತಾ ಹೋಗುತ್ತೆ ಹಾಗೆ ಇವತ್ತಿನ ಮೂರನೇ ಪ್ರಶ್ನೆ ಈ ರೀತಿಯಾಗಿದೆ ಮಿಲಿಟರಿ ನರ್ಸಿಂಗ್ ಸೇವೆಯ ತೊಂಬತ್ನಾಲ್ಕನೆಯ ರೈಸಿಂಗ್ ದಿನವನ್ನು ಇತ್ತೀಚೆಗೆ ಭಾರತದಲ್ಲಿ ಎಂದು ಆಚರಿಸಲಾಯಿತು ಈ ಪ್ರಶ್ನೆಗೆ ಸರಿಯಾಗಿರತಕ್ಕಂಥ ಉತ್ತರ ಅಂತ ಹೇಳಿದ್ರೆ ಅಕ್ಟೋಬರ್ ಒಂದನೇ ತಾರೀಖ್ನಂದು ಈ ಒಂದು ದಿನವನ್ನು ಆಚರಣೆಯನ್ನು ಮಾಡಲಾಗಿದೆ ನಾಲ್ಕನೇ ಪ್ರಶ್ನೆ ಇತ್ತೀಚೆಗೆ ಪರ್ಯಟನ್ ಪರ್ವ ಎರಡು ಸಾವಿರದ ಹತ್ತೊಂಬತ್ತು ಅಕ್ಟೋಬರ್ ಎರಡರಿಂದ ಪ್ರಾರಂಭವಾಗಿದ್ದು ಎರಡು ಸಾವಿರದ ಹತ್ತೊಂಬತ್ತರ ಈ ಕಾರ್ಯಕ್ರಮ ಆಯೋಜಿಸಿದವರು ಯಾರು ಸ್ನೇಹಿತರೆ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂತ ಹೇಳಿದ್ರೆ ಪ್ರವಾಸೋದ್ಯಮ ಸಚಿವಾಲಯ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡುತ್ತೆ ಸೊ ನಿಮ್ಗೆ ನೆನಪಿರಬೇಕು ಆ ಕಾರ್ಯಕ್ರಮದ ಹೆಸರೇನು ಅಂತ ಹೇಳಿದ್ರೆ ಪರ್ಯಟನ್ ಪರ್ವ ಎರಡು ಸಾವಿರದ ಹತ್ತೊಂಬತ್ತು ಇದು ಆ ಒಂದು ಕಾರ್ಯಕ್ರಮದ ಹೆಸರಾಗಿರುತ್ತೆ ಸೊ ಈ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿದವರು ಯಾರು ಅಂತ ಹೇಳಿದ್ರೆ ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಮತ್ತು ಉಕ್ಕಿನ ಸಚಿವರಾಗಿರ್ತಕ್ಕಂಥ ಶ್ರೀ ಧರ್ಮೇಂದ್ರ ಪ್ರಧಾನ್ ಅವರು ನವದೆಹಲಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡ್ತಾರೆ ಈ ಒಂದು ಕಾರ್ಯಕ್ರಮದ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಏನು ಅಂತ ಹೇಳಿದ್ರೆ ದೇಶದ ವಿವಿಧ ಪ್ರವಾಸಿ ತಾಣಗಳಿಗೆ ಭೇಟಿ ನೀಡಲು ಭಾರತೀಯರನ್ನು ಉತ್ತೇಜಿಸುವ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಸೊ ಈ ಕಾರ್ಯಕ್ರಮದ ಒಂದು ಘೋಷವಾಕ್ಯ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ದೇಕೋ ಅಪ್ನಾ ದೇಶ್ ಅಂತಕ್ಕಂಥದ್ದು ಇದು ತುಂಬಾ ಇಂಪಾರ್ಟೆಂಟ್ ಇದನ್ನು ನೀವು ಮಾರ್ಕ್ ಮಾಡಿಕೊಂಡು ಅಂಡರ್ಲೈನ್ ಮಾಡ್ಕೊಳ್ಳಿ ದೇಕೋ ಅಪ್ನ ದೇಶ ಅಂತಕ್ಕಂಥ ಸಂದೇಶವನ್ನು ಈ ಒಂದು ಕಾರ್ಯಕ್ರಮದ ಮೂಲಕ ಪ್ರಸಾರ ಮಾಡ್ತಕ್ಕಂಥ ಒಂದು ಉದ್ದೇಶವನ್ನು ಈ ಒಂದು ಕಾರ್ಯಕ್ರಮವನ್ನು ಒಳಗೊಂಡಿರುತ್ತೆ ಹಾಗೆಯೇ ಈ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥದ್ದು ಯಾವಾಗ ಯಾವ ಉದ್ದೇಶದಿಂದ ಅಂತ ಹೇಳಿ ಗೊತ್ತಾಗಿದೆ ಸೊ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿರ್ತಕ್ಕಂಥದ್ದು ಮಹಾತ್ಮ ಗಾಂಧೀಜಿಯವರ ನೂರ ಐವತ್ತನೇ ದಿನಾಚರಣೆಯ ಅಂಗವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಸೊ ಈ ಕಾರ್ಯಕ್ರಮವನ್ನು ಅಕ್ಟೋಬರ್ ಎರಡರಿಂದ ಹದಿಮೂರರವರೆಗೂ ಕೂಡ ಈ ಕಾರ್ಯಕ್ರಮವನ್ನು ನಡೆಸಲಾಗುತ್ತೆ ಜೊತೆಗೆ ಈ ಕಾರ್ಯಕ್ರಮದ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ನೀವು ತಿಳ್ಕೊಳ್ಳಿ ಹಾಗೆಯೇ ಇದರ ಒಂದು ಘೋಷವಾಕ್ಯ ಏನು ಅಂತ ತಿಳ್ಕೊಳ್ಳಿ ಹಾಗೆಯೇ ಈ ಕಾರ್ಯಕ್ರಮವನ್ನು ಯಾವ ಒಂದು ಸಚಿವಾಲಯ ನಡೆಸ್ಕೊಡ್ತಿದೆ ಅಂತಲೂ ಕೂಡ ತಿಳ್ಕೊಳ್ಳಿ ಸೊ ಇಲ್ಲಿ ಇವಿಷ್ಟು ಇನ್ಫಾರ್ಮೇಷನ್ಸ್ಗಳು ತುಂಬ ಇಂಪಾರ್ಟೆಂಟ್ ಆಗಿದ್ದಾವೆ ಓಕೆ ಐದನೇ ಪ್ರಶ್ನೆ ಇಂಟರ್ನ್ಯಾಷನಲ್ ಡೇ ಆಫ್ ನಾನ್ ವೈಲೆನ್ಸ್ ಅಥವಾ ಅಂತಾರಾಷ್ಟ್ರೀಯ ಅಹಿಂಸಾತ್ಮಕ ದಿನವನ್ನು ಎಂದು ಆಚರಿಸಲಾಗುತ್ತೆ ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂತ ಹೇಳಿದ್ರೆ ಅಕ್ಟೋಬರ್ ಎರಡನೇ ತಾರೀಕಿನಂದು ನಾವು ಇಂಟರ್ನ್ಯಾಷನಲ್ ಡೇ ಆಫ್ ನಾನ್ ವೈಲೆನ್ಸ್ ಅಥವಾ ಅಂತಾರಾಷ್ಟ್ರೀಯ ಅಹಿಂಸಾತ್ಮಕ ದಿನವನ್ನು ನಾವು ಆಚರಣೆಯನ್ನು ಮಾಡ್ತೀವಿ ಸೊ ಈ ದಿನವನ್ನು ಆಚರಣೆ ಮಾಡ್ತಕ್ಕಂಥ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ ದೇಶದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡ್ತಕ್ಕಂಥದ್ದು ಮತ್ತು ಶಿಕ್ಷಣದ ನೀತಿಯನ್ನು ಅನುಸರಣೆ ಮಾಡ್ತಕ್ಕಂಥದ್ದು ಈ ಒಂದು ಕಾರ್ಯಕ್ರಮದ ಮುಖ್ಯವಾಗಿರ್ತಕ್ಕಂಥ ಉದ್ದೇಶವಾಗಿರುತ್ತೆ ಹಾಗೆ ಅಕ್ಟೋಬರ್ ಎರಡನೇ ತಾರೀಕಿನಂದು ಗಾಂಧಿ ಜಯಂತಿಯ ದಿನದಂದು ಈ ದಿನವನ್ನು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಅಥವಾ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ ಏನಿದೆ ಈ ಸಭೆ ಅಥವಾ ವಿಶ್ವಸಂಸ್ ಸಾಮಾನ್ಯ ಸಭೆ ಏನಿದೆ ಇದು ಅಂತಾರಾಷ್ಟ್ರೀಯ ಅಹಿಂಸಾತ್ಮಕ ದಿನವನ್ನು ಜೂನ್ ಹದಿನೈದು ಎರಡು ಸಾವಿರದ ಏಳರಂದು ದಿನವನ್ನ ಆಚರಣೆ ಮಾಡೋದಕ್ಕೆ ಘೋಷಣೆಯನ್ನ ಮಾಡ್ತು ಸೊ ಅಲ್ಲಿಂದ ಈ ಒಂದು ದಿನಾಚರಣೆಯನ್ನ ಆಚರಣೆಯನ್ನ ಮಾಡ್ಕೊಳ್ತಾ ಬರ್ತಾ ಇದ್ದಾರೆ ಆರನೇ ಪ್ರಶ್ನೆ ಈ ರೀತಿಯಾಗಿದೆ ಎಂಬತ್ತಾರು ಕೆ ಜಿ ವಿಭಾಗದಲ್ಲಿ ವಿಶ್ವದ ಅತ್ಯುತ್ತಮ ಕುಸ್ತಿಪಟು ಸ್ಥಾನವನ್ನ ಪಡ್ಕೊಂಡಿರ್ತಕ್ಕಂಥವ್ರು ಯಾರು ಸ್ನೇಹಿತರೆ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂತ ಹೇಳಿದ್ರೆ ದೀಪಕ್ ಪುನಿಯಾ ಅವರು ಎಂಬತ್ತಾರು ಕೆ ಜಿ ವಿಭಾಗದಲ್ಲಿ ವಿಶ್ವದ ಅತ್ಯುತ್ತಮ ಕುಸ್ತಿಪಟು ಸ್ಥಾನವನ್ನ ಪಡ್ಕೊಂಡಿರ್ತಕ್ಕಂಥವ್ರು ಇದರ ಜೊತೆಗೆ ಎರಡು ಸಾವಿರದ ಇಪ್ಪತ್ತರಲ್ಲಿ ನಡೀತಾ ಇರತಕ್ಕಂಥ ಟೋಕಿಯೋ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಸ್ಥಾನವನ್ನು ಪಡ್ಕೊಂಡಿರ್ತಕ್ಕಂಥ ನಾಲ್ಕು ಭಾರತೀಯ ಕ್ರೀಡಾಪಟುಗಳಲ್ಲಿ ದೀಪಕ್ ಪುನಿಯಾ ಕೂಡ ಒಬ್ಬರಾಗಿದ್ದಾರೆ ಇವರ ಜೊತೆಗೆ ಬಜರಂಗ್ ಪುನಿಯಾ ವಿನೇಶ್ ಪೊಗಟ್ ಹಾಗೆ ರವಿಕುಮಾರ್ ದಹಿಯಾ ಕೂಡ ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಾ ಇದ್ದಾರೆ ಸೊ ಇದರಲ್ಲಿ ಇನ್ನೊಂದು ಇನ್ಫಾರ್ಮೇಷನ್ ಏನು ಅಂತ ಹೇಳಿದ್ರೆ ಬಜರಂಗ್ ಪುನಿಯಾ ಅವರು ಜಿ ವಿಭಾಗದಲ್ಲಿ ಅಗ್ರಸ್ಥಾನವನ್ನು ಪಡ್ಕೊಂಡಿದ್ರು ಬಟ್ ಈ ವರ್ಷ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೆಲವೊಂದಿಷ್ಟು ಮ್ಯಾಚ್ಗಳನ್ನು ಸೋಲೋದ್ರಿಂದ ಇವರು ಈಗ ಎರಡನೇ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಇದಿಷ್ಟು ಇನ್ಫಾರ್ಮೇಷನ್ಸ್ಗಳು ಈ ಒಂದು ಕ್ವಶನ್ ಗೆ ರಿಲೇಟೆಡ್ ಆಗಿ ಸ್ನೇಹಿತರೆ ಇವತ್ತಿನ ಕೊನೆಯ ಪ್ರಶ್ನೆ ಹಾಗೂ ನಿಮ್ಮ ಪ್ರಶ್ನೆ ಈ ರೀತಿಯಾಗಿದೆ ಅಂತಾರಾಷ್ಟ್ರೀಯ ಸಸ್ಯಾಹಾರ ದಿನ ಅಂತ ಹೇಳ್ಬಿಟ್ಟು ಎಂದು ಆಚರಿಸಲಾಗುತ್ತೆ ಸ್ನೇಹಿತರೆ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ಈ ಇನ್ಫಾರ್ಮೇಷನ್ಸ್ಗಳು ನಿಮಗೆ ಯೂಸ್ ಆಗುತ್ತೆ ಅಂತ ಅನಿಸಿದ್ರೆ ನಿಮ್ಮ ಕಡೆಯಿಂದ ಈ ವಿಡಿಯೋಗೊಂದು ಲೈಕ್ ಇರಲಿ ಜೊತೆಗೆ ಸ್ನೇಹಿತರೆ ಲಾಸ್ಟ್ ಕ್ಲಾಸಲ್ಲಿ ಆಗಿರತಕ್ಕಂಥ ಮಿಸ್ಟೇಕ್ಸ್ಗಳನ್ನು ಫೈಂಡ್ ಔಟ್ ಮಾಡಿ ನಮಗೆ ತಿಳಿಸಿರ್ತಕ್ಕಂಥ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಅಲಾಟ್ ಫಾರ್ ದೆಮ್ ಸೊ ಇದೇ ರೀತಿಯಾಗಿ ನಿಮ್ಮ ಸಪೋರ್ಟ್ ಇರಲಿ ಜೊತೆಗೆ ಈ ರೀತಿ ಯಾವುದೇ ರೀತಿಯಾಗಿರ್ತಕ್ಕಂಥ ಮಿಸ್ಟೇಕ್ಸ್ಗಳು ನಿಮಗೆ ಕಂಡು ಬಂತು ಅಂತ ಹೇಳಿದ್ರೆ ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಕೋಚ ಇಲ್ಲದೇ ಅವುಗಳನ್ನು ನಮಗೆ ತಿಳಿಸಿ ಅವುಗಳನ್ನು ನಮಗೆ ಕರೆಕ್ಟ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಆಗಲಿ ಇದು ಬಹಳ ಎಲ್ಲರಿಗೂ ಕೂಡ ಉಪಯೋಗ ಆಗ್ತಾ ಇರತ್ತೆ ಸೊ ಥ್ಯಾಂಕ್ಸ್ ಅಲಾಟ್ ಫಾರ್ ದೈಮ್ ಸೊ ಒನ್ಸ್ ಅಗೇನ್ ವಿಶ್ ಯು ಗುಡ್ ಲಕ್ ಫಾರ್ ಯುವರ್ ಆಲ್ ಎಕ್ಸಾಮ್ಸ್ ಗುಡ್ ಲಕ್ ಗಾಯ್ಸ್